ಶಿಕಾರಿಪುರದಲ್ಲಿ ಬಿಎಸ್ಎನ್ ಯಡಿಯೂರಪ್ಪ ಅವರ ನಿವಾಸದ ಮೇಲೆ ಕಲ್ಲು ತೂರಾಟ ಆಗಿದೆ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಮೀಸಲಾತಿಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಯತಾ ಇತ್ತು. ಹೀಗಾಗಿ ಶಿಕಾರಿಪುರದ ಪಟ್ಟಣದಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ತಾಲೂಕು ದಂಡಾಧಿಕಾರಿ ಶಿಕಾರಿಪುರ ಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕಲ್ಲು ತೂರಾಟ, ಲಾಠಿ ಚಾರ್ಜ್ ಒಂದು ರೀತಿ ತಹಬದಿಗೆ ಬರದಂತ ಸ್ಥಿತಿ ನಿರ್ಮಾಣವಾಗಿರುವ ಕಾರಣಕ್ಕಾಗಿ ಶಿಕಾರಿಪುರ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ತಾಲೂಕು ದಂಡಾಧಿಕಾರಿ. ಅಲ್ಲಿನ ತಹಸೀಲ್ದಾರ್ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಾ ಇದ್ದೀರಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪ್ರತಿಭಟನೆಗೆ. ಆ ಗುಂಪನ್ನು ಚದುರಿಸಲಿಕ್ಕೆ ಪೊಲೀಸರಿಂದ ಆಗಿಲ್ಲ, ಹೀಗಾಗಿ ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಾ ಇದ್ದೀರಿ, ಯಾವಾಗ ಪೊಲೀಸರು ಲಾಠಿ ಬೀಸಿದ್ರೋ ಆಗ ಸಿಕ್ಕ ಸಿಕ್ಕ ಕಡೆಗಳೆಲ್ಲವೂ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಂಥ ಜನ ಅಲ್ಲಿಂದ ಓಡಿದ್ದಾರೆ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಯಡಿಯೂರಪ್ಪನವರ ನಿವಾಸ. ಇದು ಒಳಮೀಸಲಾತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಎರಡು ಪಂಗಡಗಳಿತ್ತು. ನ್ಯಾಯಮೂರ್ತಿ ಸದಾಶಿವ ವರದಿಯನ್ನು ಜಾರಿಗೊಳಿಸಬೇಕು, ನ್ಯಾಯಮೂರ್ತಿ ಸದಾಶಿವ ವರದಿಯನ್ನು ಜಾರಿಗೊಳಿಸುವ ಮೂಲಕ ಒಳಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಎಸ್ ಸಿ ಸಮುದಾಯದಲ್ಲೇ ಹೋರಾಟ ನಡೀತಾ ಇತ್ತು. ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇತ್ತು. ಆದರೆ ಈ ಮೀಸಲಾತಿ ಯಾವ ಮಟ್ಟಕ್ಕೆ ವಿರೋಧವಾಗಿದೆ ನೋಡ್ತಾ ಇದ್ದೀರಿ. ಈಗ ಒಳಮೀಸಲಾತಿ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ವಿರೋಧ ಅಂತೂ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ಕೊಡ್ತಾರೆ. ನವೀನ್, ಗಮನಿಸ್ತಾ ಇದ್ದೀವಿ ಬಹಳ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ. ಇವರು ಯಾವ ಕಾರಣಕ್ಕಾಗಿ ಒಳ ಮೀಸಲಾತಿಯನ್ನು ವಿರೋಧಿಸ್ತಾ ಇದ್ದಾರೆ, ಜೊತೆಗೆ ಯಡಿಯೂರಪ್ಪನವರ ಮನೆ ಮುಂದೆ ಯಾಕೆ ಪ್ರತಿಭಟನೆ ಆಗ್ತಾ ಇದೆ, ಸಿ ಎಂ ಬಸವರಾಜ ಬೊಮ್ಮಾಯಿ ಅಥವಾ ಬೇರೆ ಕಡೆ ಪ್ರತಿಭಟನೆ ಆಗ್ತಾ ಇಲ್ಲ, ಇದು ಯಾವ ರೀತಿ ಯಾರೆಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ, ಯಾವೆಲ್ಲ ಸಮುದಾಯ ಭಾಗವಹಿಸಿದೆ, ಅವರ ಹಕ್ಕೊತ್ತಾಯ ಏನು ಅಂತ? ಹೌದು ದಶರಥ್, ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕಳೆದ 2-3 ದಿನಗಳ ಹಿಂದಷ್ಟೇ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಮಾದಿಗ ಕೆಲವು ಸಮುದಾಯಗಳು ಸೇರಿದಂತೆ ಒಳಮೀಸಲಾತಿ ಜಾರಿಗೊಳಿಸುವ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿತ್ತು. ಇದೇ ಕಾರಣಕ್ಕಾಗಿ ಸಾಕಷ್ಟು ರಾಜಕೀಯ ಚಟಪಟಿಕೆ ಕೂಡ ನಡೀತಾ ಇತ್ತು. ಇದರ ನಡುವೆ ಈ ಒಂದು ಪ್ರತಿಯೇನು ಒಳಮೀಸಲಾತಿ ಜಾರಿಗೊಳಿಸೋದನ್ನ ವಿರೋಧಿಸಿ ಶಿವಮೊಗ್ಗದಲ್ಲಿ ಶಿಕಾರಿಪುರ ತಾಲೂಕಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಪ್ರತಿಭಟನೆ ಇದೀಗ ಏನು ಅಸಮಾ ಹಿಂಸಾಚಾರದ ರೂಪಕ್ಕೆ ತೆಗೆದಿರುವಂತದ್ದು. ಪ್ರಮುಖವಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರ ಮನೆ ಮುಂಭಾಗದಲ್ಲಿ ಪ್ರತಿಭಟನೆ, ತಾಲೂಕು ಬಂಜಾರ ಸಮುದಾಯದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಪ್ರತಿಭಟನೆ ವೇಳೆ ಏಕಾಏಕಿ ಪ್ರತಿಭಟನಾಕಾರರು ಯಡಿಯೂರಪ್ಪನವರ ಮನೆ ಮೇಲೆ ಕಸ್ತೂರಿಟವನ್ನ ಮಾಡಿರುವಂತದ್ದು, ಪ್ರಮುಖವಾಗಿ ಅದರ ಜೊತೆಗೆ ಯಡಿಯೂರಪ್ಪನವರ ಮನೆ ಪಕ್ಕದಲ್ಲಿರುವಂತಹ ಕಚೇರಿಯಲ್ಲಿದ್ದಂತ ಬಿಜೆಪಿ ಬಾವುಟಗಳನ್ನ ಕಿತ್ತಾಕೋ ಕೆಲಸವನ್ನ ಮಾಡಿರುವಂತದ್ದು, ಅದರ ಜೊತೆಗೆ ಶಿಕಾರಿಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿದ್ದಂತ ಎಲ್ಲಾ ಫ್ಲೆಕ್ಸ್ಗಳನ್ನ ಬ್ಯಾನರ್ಗಳನ್ನ ಕಿತ್ತಾಕೋ ಕೆಲಸವನ್ನ ಕೂಡ ಈಗಾಗಲೇ ಪ್ರಮುಖವಾಗಿ ಅಲ್ಲಿನ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಪೊಲೀಸರು ಪ್ರತಿಭಟನೆಗೆ ಬಂದೋಬಸ್ತನ ಮಾಡಿದ್ರು ಕೂಡ ಅವರ ಮಾತುಗಳನ್ನ ಧಿಕ್ಕರಿಸಿ ಏಕಾಏಕಿ ಮಾಜಿ ಸಿಎಂ ಯಡಿಯೂರಪ್ಪನವರ ಮನೆಯ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿರುವಂತದ್ದು, ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಮಾಡೋ ಕೆಲಸವನ್ನ ಕೂಡ ಈಗಾಗಲೇ ಪ್ರತಿಭಟನಾಕಾರರು ಮಾಡಿರುವಂತದ್ದು. ಹಾಗಾಗಿ ಒಂದು ಕಡೆ ಪೊಲೀಸರ ಮೇಲೆ ಕಲ್ಲು ಚಪ್ಪಲಿಗಳನ್ನು ತೂರಾಟ ಮಾಡಿದ ಪರಿಣಾಮ ಕೆಲ ಪೊಲೀಸರು ಕೂಡ ಈಗಾಗಲೇ ಗಾಯ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಈಗಾಗಲೇ ಒಂದು ಹಂತದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಯಾಕಂದ್ರೆ ಕಳೆದ ತಿಂಗಳಷ್ಟೇ ಯಡಿಯೂರಪ್ಪನವರ ಮನೆ ಬರ್ತಡೆಯ ಕಾರಣಕ್ಕಾಗಿ ಒಂದಷ್ಟು ವಸ್ತ್ರ ಅಂದ್ರೆ ಸೀರೆ ಮಾತ್ರ ವಸ್ತ್ರನ ಕೂಡ ಪೊಲೀಸರು ಏನು ಅವರಿಗೆ ಸಾರ್ವಜನಿಕ ಆ ಶಿಕಾರಿಪುರ ಭಾಗದಲ್ಲಿ ಕೊಡಲಾಗಿತ್ತು, ಆ ವಸ್ತ್ರಗಳನ್ನು ಕೂಡ ತೆಗೆದುಕೊಂಡು ಬಂದು ಅಲ್ಲಿಗೆ ಯಡಿಯೂರಪ್ಪನ ಮನೆ ಬಳಿ ಒಂದು
ಬೆಂಕಿ ಹಾಕೋ ಮೂಲಕ ಒಂದು ಪ್ರತಿಭಟನೆ ಕೂಡ ಮಾಡಕ ಕೆಲಸವನ್ನ ಕೂಡ ಅಲ್ಲಿನ ಜನರು ಕೂಡ ಮಾತಾಡುವಂತದ್ದು. ಇದೇ ಕಾರಣಕ್ಕಾಗಿ ಪೊಲೀಸರು ಗುಂಪನ್ನ ಚದುರಿಸ ಸಲುವಾಗಿ ಲಾಠಿ ಚಾರ್ಜನ ಕೂಡ ಮಾಡಿರುವಂತದ್ದು, ಜೊತೆಗೆ ಈಗಾಗಲೇ ಒಂದು ಹಂತದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ತಾಲೂಕು ಆಡಳಿತ ಕೂಡ ಪರಿಸ್ಥಿತಿಯನ್ನ ನಿಭಾಯಿಸುವ ಸಲುವಾಗಿ ಶಿಕಾರಿಪುರ ತಾಲೂಕಿನ ಏನು ಶಿಕಾರಿಪುರ ಪಟ್ಟಣದಲ್ಲಿ ಈಗಾಗಲೇ ಸೆಕ್ಷನ್ 144 ಅನ್ನು ಕೂಡ ಜಾರಿ ಮಾಡಿರುವಂತದ್ದು ದಶರತ್. ಇದರ ಜೊತೆಗೆ ಇವತ್ತು ಶಿಕಾರಿಪುರದ ಮಿನಿ ವಿಧಾನಸೌಧ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಸ್ಪೃಶ್ಯ ಸಮುದಾಯ, ಈಗ ಎಡಗೈ ಸಮುದಾಯ ಒಂದು ಕಡೆ ಬಲಗೈ ಸಮುದಾಯ ಒಂದು ಕಡೆ, ಇವತ್ತು ಪ್ರತಿಭಟನೆ ಮಾಡ್ತಿರುವಂಥವ್ರು ಸ್ಪೃಶ್ಯ ಸಮುದಾಯ. ಅದು ಹೇಳಿ ಕೇಳಿ ಮೂರು ನಾಲ್ಕು ಪ್ರಮುಖ ಜಾತಿಗಳಿದ್ದಾವೆ, ಆ ಜಾತಿ ಸಮುದಾಯದವರೇ ಇದ್ದಾರೆ, ಅವರ ಬೇಡಿಕೆ ಏನು ಅಂತ, ಯಾಕೆಂದರೆ ಇಲ್ಲಿ ಬಂಜಾರ ಕೊರಚ ಕೊರಮ ಭೋವಿ ಸಮುದಾಯಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ, ಅವ್ರ ಬೇಡಿಕೆ ಏನು ಈ ಒಳ ಮೀಸಲಾತಿ ಬೇಡ ಅಂತಲ್ಲ? ದಶರಥ್, ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಏನು ತೀರ್ಮಾನವನ್ನ ಮಾಡಿದೆ ಒಳ ಮೀಸಲಾತಿ ಜಾರಿಗೊಳಿಸುವ ಸಂಬಂಧ ಕೇಂದ್ರಕ್ಕೆ ಶಿಫಾರಸನ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದೆ. ಅದರ ಪರಿಣಾಮವಾಗಿ ಮಾದಿಗ ಸೇರಿದಂತೆ ಕೆಲವು ಸಮುದಾಯಗಳಿಗೆ ಅನುಕೂಲ ಆಗುವಂತದ್ದು, ಯಾಕಂದ್ರೆ ಈಗ ಎಸ್ಸಿ ಎಸ್ಟಿಯಲ್ಲಿ ಸಾಕಷ್ಟು ಸಮುದಾಯ ಜಾತಿಗಳು ಒಂದು ಸಮುದಾಯಗಳು ಒಂದು ಲಾಭವನ್ನ ಪಡಿತಾ ಇದಾವೆ. ಹಾಗಾಗಿ ಒಂದು ಹಂತದಲ್ಲಿ ಅಲ್ಲಿರುವಂತಹ ಕೆಲವು ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಕೊಟ್ಟಾಗ ಬಹುತೇಕ ಬೇರೆ ಸಮುದಾಯಗಳಿಗೆ ಕೂಡ, ಅಂದ್ರೆ ಭೋವಿ ಇರ್ಬೋದು ಲಂಬಾಣಿ ಇರ್ಬೋದು, ಆ ಒಂದು ಸಮುದಾಯಗಳಿಗೆ ಅನ್ಯಾಯ ಆಗುವಂತದ್ದು. ಇದೇ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಒಳ ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇರುವಂತದ್ದು, ಜೊತೆಗೆ ಪ್ರಮುಖವಾಗಿ ಇಂದಿನಿಂದ ಕೂಡ ಈ ಒಳ ಮೀಸಲಾತಿ ಜಾರಿಗೊಳಿಸುವ ಮುಂಚಿತವಾಗಿ ಎಲ್ಲಾ ಸಮುದಾಯ ಕಾನೂನಾತ್ಮಕವಾಗಿ ಎಲ್ಲ ಚರ್ಚೆ ನಡೆಸಬೇಕು, ಒಂದಷ್ಟು ಅಧ್ಯಯನವನ್ನ ಮಾಡಿ ಆ ಬಳಿಕ ಅದನ್ನು ಜಾರಿಗೊಳಿಸುವ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ವಿ. ಆದ್ರೆ ಇದೀಗ ಸರ್ಕಾರ ಏಕಾಏಕಿ ಒಳ ಮೀಸಲಾತಿ ಜಾರಿಗೊಳಿಸಕ್ಕೆ ಮುಂದಾಗಿದೆ, ಅದರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ತಾಲೂಕು ಬಂಜಾರ ಸಮುದಾಯದಿಂದ ಈ ಒಂದು ಶಾಂತ ರೀತಿಯಲ್ಲಿ ಕೂಡ ಯಡಿಯೂರಪ್ಪನ ನಿವಾಸದ ಬಳಿ ಪ್ರತಿಭಟನೆ ಕೂಡ ಪ್ರಾರಂಭವನ್ನ ಮಾಡ್ತಾರೆ. ಆದ್ರೆ ಬಳಿಕ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿರುವಂತದ್ದು, ಜೊತೆಗೆ ಯಡಿಯೂರಪ್ಪನವರ ನಿವಾಸದ ಮೇಲೆ ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಯಡಿಯೂರಪ್ಪನವರ ಶಿಕಾರಿಪುರದ ಮೈತ್ರ ನಿವಾಸ ಏನಿದೆ ಆ ನಿವಾಸದ ಕಿಟಕಿ ಕಾಂಚಲ್ಲ ಈಗ ಸಂಪೂರ್ಣವಾಗಿ ಪುಡಿ ಆಗಿರುವಂತದ್ದು, ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದ ಕಾರಣಕ್ಕಾಗಿ ಒಂದಷ್ಟು ಬಂದೋಬಸ್ತ್ ಕೂಡ ಮಾಡಿರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.